ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ಆ ಒಣಗದೇನೈತಲ್ರಿ ಅದು ಕಮ್ಮಿ ಆಗೈತಿ. ಅದು ಕಮ್ಮಿ ಆಗೈತಿ ಮತ್ತೆ ಅದು ಹೇಳಬಲ್ಲೆ ಇಲ್ಲೆಲ್ಲ ಇದೆಯಲ್ಲ ನೀವು ಇದೇ ಗಿಡದಲ್ಲಿ ನೋಡ್ಬೋದು. ಹಾಯ್ ಇದೇ ಗಿಡಗಳೆಲ್ಲ ಒಣಗೋಗೈತಿ. ನೆಕ್ಸ್ಟ್ ಬರೋ ಸುಳಿ ನೋಡ್ರಿ ಎಷ್ಟು ನೀಟ್ ಆಗೈತಿ. ಹೌದು ಹೌದು ಈಗ ಬರೋ ಸುಳಿ ಚೆನ್ನಾಗಿ ಬರಂತದ್ರಿ. ಎಷ್ಟು ಸಾಯ್ತು ಸರ್ ಸ್ಪ್ರೇ ಮಾಡಿ ಸರ್? ಆಯ್ತು ಒಂದೂವರೆ ತಿಂಗಳಾಯ್ತು. ಒಂದೂವರೆ ತಿಂಗಳು ಆಯ್ತು ಇಪ್ಪತ್ತು ದಿವಸದಲ್ಲೇ ಚೇಂಜಸ್ ಆಗಿದೆ. ಅದೇ ಏನು ಚೇಂಜ್ ಆಯಿತು ಅಂತ ಹೇಳಿದ್ರು ಬಿಡಿ ಸರ. ಇದು ಹೋಗಿರೋ ಸುಳ್ಳಿ ಇದು ಮೊದಲು ಹೋಗಿತ್ರಿ ಅದು. ಹೋದಂಗೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ಚೂಪಾಗ್ಬಿಡುತ್ತೆ. ಸುಳಿ ಏನಾಗುತ್ತೆ ಗಿಡ್ಡ ಕೀಳುತ್ತೆ. ಇದೊಂದ್ ಗಿಡ ಹಂಗಾಗೈತ್ರಿ ಅಲ್ಲೊಂದ್ ಆಗೈತೆ ಸರ್. ಅದೇ ನೋಡ್ರಿ ನಿಮ್ಗೆ ಆ ಸುಳಿ ಹೋದ್ರು ಕೂಡ ನೆಕ್ಸ್ಟ್ ಸುಳಿ ಬಂದಿತ್ತು ಅಂದ್ರೆ ಹೋಗಿತ್ರಿ ಮತ್ತೆ ಇದು ಆದೇಶ ತೋರಿಸಿದ್ನಲ್ರಿ ನಿಮ್ಗೆ. ಹೌದು ಇದೇ ಗಿಡ ನೋಡಿದ್ ನಾನು ಅದಕ್ಕೆ ಇಲ್ಲೇ ಬಂದಿದ್ದು. ಇದೇ ಗಿಡ ನೋಡಿದ್ದು ಇಲ್ಲೊಂದು ಗಿಡ ಇದಾಗಿತ್ತಲ್ಲ ಏನಾಗಿದೆ ನೋಡೋಣ. ತೋರಿಸಿದಲ್ರಿ ಅದಕ್ಕೆ ಇಲ್ಲೇ ಸ್ಪಾಟ್ಗೆ ಬಂದಿದ್ದು. ಮತ್ತೆ ಸುಳಿ ಮತ್ತೆ ಬರ ಅಂತ ನೋಡಿ ಮೇಲೆ ನಾವು ಸ್ಪ್ರೇ ಮಾಡಕ್ಕೆ ಔಷಧಿ ಹೊಡ್ಯಾಕ ಏನು ಅನುಮಾನ ಕೈಯಲ್ಲ ಕೇಳ್ರಿ ಅವ್ರಿಗೆ ಗುರ್ತೈತೆ ಬಂದರೆ ಅವ್ರು ಯಾರು ಏನು ಹೇಳ್ತಾರೆ ಬಿಡೋಂಗಿಲ್ಲ ಮತ್ತು ನಾವು ತಲೆ ಕಟ್ಟ ನಿಂತ್ಬಿಡ್ತಿರ್ತೀವಿ ಒಂದ್ಸಲ. ಕರೆಕ್ಟಾಗಿ ಇವತ್ತು ಈ ಸ್ಪ್ರೇ ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂದು ಕೆಳಗಡೆ ಒಂದು ಫುಡ್ ಕೊಟ್ಟಂದಿರುತ್ತೆ. ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡಿರಿ. ನೀವು ಬೇರೆ ಯಾರೋ ಬರ್ತಾರೆ ಅದನ್ನ ಹೇಳ್ತಾರೆ ಹಂಗೆ ಚೆನ್ನಾಗ್ಬಿಡುತ್ತೆ ಹಿಂಗೆ ಚೆನ್ನಾಗ್ಬಿಡುತ್ತೆ ಅಂತಂದೇಳಿ ಚೇಂಜ್ ಮಾಡಿಬಿಟ್ರಿ. ಚೇಂಜ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದು ರಿಸಲ್ಟ್ ಇರಲ್ಲ. ಬಟ್ ಇದು ರಿಸಲ್ಟ್ ತೊಗೊಂಡಿರುತ್ತೆ ಒಂದೇ ಸಲ. ಮೂರು ವರ್ಷ ನಿಮ್ಗೆ ಕಂಟಿನ್ಯೂ ಮಾಡ್ಬಿಡ್ರಿ ಇದು ತೋಟ ನೋಡ್ರಿ. ಆಮೇಲೆ ಬಹಳ ಬೆಳೆ ಇತ್ತು. ಸಾಧಿಸಿದ್ರಿ ಹೌದು ಹೌದು ಇದು ನೋಡಿ ಇದು ಬಹಳ ಇದಾಗಿತ್ತು. ಇದು ಎಲ್ಲ ಚಲೋ ಸುಳಿ ಬರಂತ ಇದು ಚಲೋ ಸುಳಿ ಬರಂತ ಇದು ಹೋಗೇ ಬಿಡುತ್ತೆ ಅವ್ರು ತೋಚಿನ ಕೇಳ್ರಿ. ಹೌದು ಹೌದು ಈಗ ಗರಿ ಕೆಳಗಡೆ ಗರಿ ಎಷ್ಟೇ ಐತಿ ಸುಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವು ಮೂರೇನಿದಾವಲ್ಲ ಮಟ್ಗ ಆಗ್ಯಾವ್ರಿ ಇವು. ಹೌದು ಹೌದು ಸ್ವಲ್ಪ ಮನಿ ಒಂದು ದೊಡ್ಡ ಮನಿ ಕಟ್ಟಂತೇನ್ರಿ. ಆಮೇಲೆ ಹೊಲ ಅಲ್ಲಿ ಒಂದು ತೋಟ ಮಾಡಕ್ಕೆ ರೆಡಿ ಮಾಡ್ಕೊಂಡೇನ್ರಿ. ಇಲ್ಲಿ ಅಲ್ಲಿ ಅಲ್ಲಿ ಮೂರು ಕಡೆ ಮೇಂಟೈನ್ ಮಾಡಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗಂತತ್ರಿ ಟೈಮಿಗೆ. ಅದಕ್ಕಾಗಿ ಏನ್ ಮಾಡಿದೆ ಇದೊಂದು ವರ್ಷ ಅಷ್ಟೇ ಕೊಡಲ್ಲ. ನಾ ಮುಂದಿನ ಸಂಘ ಮಾಡ್ತಾರ ಈ ವರ್ಷ ಯಾಕೆ ಕೊಟ್ಟಿವಿ ಅಂದ್ರೆ ಅದೇ ಹೇಳಿದ್ರಿ ಟೈಮಿಂಗ್ ಮೇಂಟೈನ್. ಈ ಫಸ್ಟ್ ವರ್ಷದ ತೊಂದ್ರೆ ಇಲ್ಲ ಇನ್ ಇನ್ನಷ್ಟು ಚಲೋ ಆಗ್ತದೆ ಅಂದ್ರೆ ನಂಗೆ ಧೈರ್ಯ ಬಂತು. ಇವ್ರು ಬಂದಾಗ ನೋಡಿದ್ರೆ ಈ ಗಿಡದಲ್ಲೇ ನೋಡ್ಬೋದು ನೀವು ಹೊಸ ನಾಲ್ಕು ಕೂಡ ಗರಿಗಳು ಹ್ಯಾಡಗಳು ಅವತರ ಹೆಂಗಿದ್ವು. ಮೊದ್ಲು ಇವ್ರು ಬಂದಾಗಿದ್ದು ರೀ ಅವು ಇವ್ರು ಬಂದಾಗಿದ್ದು ಅವು ಮೇಲ್ಗಡೆದು ಚೇಂಜ್ ಆಗ್ಯಾವ. ನಾನು ಅದ ಸಲ ಫೋನ್ ಮಾಡಿದ್ದೆ ಅವ್ರಿಗೆ. ಆಮೇಲೆ ಈ ಕಡೆ ಒಂದು ಫಸಲು ಕೊಡಕ್ ರೆಡಿ ಇದ್ದಿದ್ದಿಲ್ರಿ. ಈ ಕಡೆ ಫಸಲು ಕೊಡಕ್ ಒಂದು ರೆಡಿ ಇದ್ದಿಲ್ಲ. ಈಗ ಚಲೋ ಆಗ್ಬಿಟ್ಟವು ಆಗಲೇ ಮ್ಯಾಗಲ್ ಗರಿ ಎಲ್ಲ ಚೇಂಜ್ ಆಗ್ಬಿಟ್ಟವು. ಇಲ್ಲಿ ನೋಡಿ ಇಲ್ಲಿ ಅಲ್ಲ ಫಸಲೆಲ್ಲ ಡ್ರಾಪ್ ಆಗ್ತಾ ಇತ್ತು ಈಗ ನೋಡ್ರಿ ಫಸಲೆಲ್ಲ ಡ್ರಾಪ್ ಆಗಿತ್ತು. ಒಂದೇ ಒಂದು ಡ್ರಾಪ್ ಇಲ್ಲ ಇದರಲ್ಲಿ. ಇದು ಇನ್ಮೇಲೆ ಡ್ರಾಪ್ ಆಗಲ್ಲ ಆಗಲ್ಲಲ್ರಿ ಅದು ಹೋಗಿ ಸಾಗಿದ್ದು ಸರ್ ಆಗಲ್ಲ. ಫೋನ್ ಹಚ್ಚಿದ್ರಿ ಅವ್ರಿಗೆ ಇಲ್ಲ ಈ ಸಲ ಹೋಸಲ ಆಗಿದ್ದು ಸಲ ಆಗಲ್ಲಪ್ಪ ಅದು ಅಂತ ಸೈಡ್ ನೋಡ್ರಿ ಸರ್. ಇದಾವತ್ತು ಆ ದಿವಸ ಹೇಳಿಲ್ಲ ನಿಮ್ಗೆ ಸುಳಿ ಹೋಗಿತ್ರಿ ಅಂತ. ಸುಳಿ ಅಲ್ಲಿ ಹೋಗೈತಿ ಇದು ಇಲ್ಲೇ ಚಲೋ ಆಗೈತಿ. ಇದು ನೋಡ್ರಿ ಇದೆ ಅಂತ ಚೆನ್ನಾಗಿದೆ ಅದ್ಭುತನೇ ನಡೆದೈತಿ ಅದ್ಭುತನೇ ನಡೆದಿದೆ ಅಂತ. ಮತ್ತೆ ಇದನ್ನ ನಾನು ತೆಗೆದು ಹಚ್ಚ ಅಂತಿದ್ರೆ ಮತ್ತೆ ಆ ದಿವಸ ನಮ್ಮ ಬ್ರದರ್ ನಮ್ಮ ಆಳ ಲೇಬರ್ ಒಬ್ಬ ಏನಂದ ಏ ಸೋಕರ ಬ್ಯಾಡ ತಡ್ರಿ ಇದೊಂದು ಮಜಾ ನೋಡು ಇದನ್ನ ತೆಗೀರಿ ಇದು ಇದು ಮೇಲ್ಗಡೆ ಏನಿದೆ ಕಟ್ ಮಾಡ್ಬಿಡ್ತೇನ್ರಿ ಬ್ಲೇಡಿಂದ. ಬ್ಲೇಡಿಂದ ಕಟ್ ಮಾಡಿಸ್ಬಿಡ್ತೇನ್ರಿ ಅದನ್ನ.
ಕಟ್ ಮಾಡಿ ಅದನ್ನ ಇಡಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹೊರ ಬರಲಿ ಅಂತ ಅದು ಅದಲ್ರಿ ಅದ್ಭುತನೇ ನಡೆದೈತಿ ಅದ್ಭುತ ನಾವು ಯಾರಿಗೂ ಮೋಸ ಮಾಡಕ್ಕೆ ಹೋಗಲ್ರಿ ಮತ್ತೆ ಅದ್ಭುತ ಮಾಡಬೇಕಾದ ಅದಲ್ಲ ಯಾರಿಗೂ ಮೋಸ ಮಾಡಕ್ಕೆ ಹೋಗಲ್ಲ ನೇತಿಂದ ಕೆಲಸ ಮಾಡ್ತಿರ್ತೀವಿ ಹತ್ತು ರೂಪಾಯಿ ಒಳ್ಳೆ ನಮಗೆ ನೂರು ರೂಪಾಯಿ ಒಳ್ಳೆ ಬೇಡ ನೂರು ರೂಪಾಯಿ ಒಳ್ಳೆದು ಯಾವಾಗ ರೀ ನೂರು ವರ್ಷ ಬಂದಾಗ ಬರ್ಲಿಬೇಕ್ರೆ ಹೌದಲ್ಲ ಸರ್ ಇಲ್ಲ ಈ ಕಡೆದು ಮಾತ್ರ ಬಹಳ ಚೆನ್ನಾಗಿದೆ ನಾನು ಅದನ್ನು ಹೇಳಬಲ್ಲೆ ನಿಮ್ದು ಕೆಲಸ ಮಾಡಿದ್ರಿ ಅಲ್ಲ ನಾನೇ ಹೇಳ್ತೀನಲ್ಲ ನಾನು ಇದ್ರ ಮೇಲೆ 24 ಗಂಟೆ ವರ್ಕ್ ಮಾಡೋದಲ್ಲ ನನಗೆ ಹಳೆದೆಲ್ಲ ಗೊತ್ತಾಗುತ್ತಿಲ್ಲ ಹಳೆದು ಹೆಂಗಿತ್ತು ತೋಟ ಅಂತ ಹೇಳಬಲ್ಲೆ ಹೌದಾ ಬುಡ ದಪ್ಪ ಅಂತ ರೀ ಆಕ್ಚುಲಿ ನಾನು ಹಾಕಿದ ಮೇಲೆ ಬುಡ ದಪ್ಪ ಅಂತ ಸ್ಪ್ರೇ ಮಾಡಿದ ಮೇಲೆ ಬುಡ ದಪ್ಪರ ಕಾರಣ ಅದೇ ಅನಿಸ್ತದೆ ಫುಲ್ ಹಳದಿ ಇತ್ತು ಫುಲ್ ಎಲ್ಲ ಗ್ರೀನ್ ಇತ್ತು ಅದೇ ಇದು ಹೋಸಲ ಇತ್ತಲ್ಲ ಈ ಸಲ ಒಂದು ಇಲ್ಲ ನೋಡ್ರಿ ಹಾಕಿ ಹೋಸಲ ಬಿಟ್ಟಿತ್ತು ಈ ಸಲ ಮತ್ತೆ ಒಂದು ಬಿದ್ದಿಲ್ಲ ಬಟ್ ಹೋಸಲ ಆಗಿದ್ದು ಈ ಸಲ ಕರೆಕ್ಟಾಗಿ ನಿಂತಾವಂತ ಹಾಗಲ್ರಿ ಇನ್ನೊಂದು ಗಮನಿಸಿ ಹಿಂಗಾರ ನೋಡಿ ಕೆಳಗಡೆನೆ ಎಷ್ಟು ಫಸಲು ಇದೆ ಮೇಲ್ಗಡೆನೂ ಅಷ್ಟೇ ಇದೆ ಎಷ್ಟು ಹಿಂಗಾರ ಇದೆ ನೋಡಿ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಮಿನಿಮಮ್ ಒಂದು ಹಿಂಗಾರ ಒಳ್ಳೆ ಯೂನಿಫಾರ್ಮ್ ಸ್ಟೇಜ್ ಇದೆ ಅದು ಒಳ್ಳೆ ಯೂನಿಫಾರ್ಮ್ ಸ್ಟೇಜ್ ಇತ್ತು ತೂಕ ಹಾಕಿದ್ರೆ ಮಿನಿಮಮ್ ಒಂದು 15 ಕೆಜಿ ಬಂತು ಅಂದ್ರೆ ಐದು ಹಿಂಗಾರಕ್ಕೆ ಎಷ್ಟಾಯ್ತು 75 ಕೆಜಿ ಆಗುತ್ತೆ ಒಂದು ಗಿಡಕ್ಕೆ 75 ಕೆಜಿ ಅಂದ್ರೆ ಓವರ್ ಆಲ್ ಕೌಂಟ್ ಮಾಡಿದ್ರೆ ಎಷ್ಟು ಆಗುತ್ತೆ ಅದು ಅದೇ ಅದೇ ಅಂದ್ರೆ ಸ್ವಲ್ಪ ಇನ್ನೊಂದು ಏನಿದ್ರಿ ಕೊಟ್ಟಾನ ಇವಾಗ ಏನಂತಾನ ತೂಕಾನು ಸಮೇತ ಬೇಕಾದ್ರೆ ನೀವು ಕೊಡೋದು ಕೊಡ್ತೀನಿ ನಾನು ಕಾಟಾನು ಕೊಡ್ತೀನಿ ನಾನು ಅಂತ ಹೇಳಾನಂತೆ ಯಾಕೆಂದ್ರೆ ನಿಮಗೆ ಸ್ಪ್ರೇ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಡ್ರಾಪ್ ಆಗ ನಿಲ್ಲುತ್ತೆ ಒಂದು ಔಟನ್ ಜಾಸ್ತಿ ಬರುತ್ತೆ ಅದೇ ಔಟನ್ ಜಾಸ್ತಿ ಬರ್ಬೇಕಲ್ರಿ ಮತ್ತೆ ನಮಗೆ ಅದು ಯೂನಿಫಾರ್ಮ್ ಇದೆ ನಿಮ್ಗೆ ಇಷ್ಟೆಲ್ಲ ಹಿಂಗಾರ ಬರುತ್ತೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಲ್ಲ ಇದ್ದಿದ್ದಿಲ್ಲ ಬಿಡ್ರಿ ಮತ್ತೆ ಏ ಸುಮಾರು ಔಷಧಿ ಮಾಡಿರಿ ತಲೆಕಟ್ಟ ಕಡೆಗೆ ಇವ್ರು ಅಚಾನಕ್ ಒಂದು ದಿವಸ ಬಂದು ತಲೆಕಟ್ಟ ಗದ್ದೆಗೆ ಕರ್ಕೊಂಡು ಹೋದೆ ಬರೀ ನೋಡೋಣ ನಾನು ಸುಮಾರು ನಮ್ಮ ಲಾಡ್ಜ್ನಾಗ ಅವ್ರವ್ರು ಬರ್ತಿರ್ತಾರೆ ಯಾರು ತಲೆ ತೊಗೊಳಂಗಿಲ್ಲ ಮತ್ತೆ ಆ್ಯಕ್ಚುಲಿ ಹಿಂಗೆ ಎಲ್ಲರೂ ಬರೋರೆ ಹೋಗರ ಹೇಳ್ತಾರ ನಿಮ್ಮ ತಂದೆ ಐತಿ ಮಾಡ್ತಾರೆ ಅಂತಿರ್ತೀವಿ ನನಗೆ ಇವ್ರದ್ದು ಇದು ಎಲ್ಲ ನೋಡಿದೆ ನೋಡಿದ ಮೇಲೆ ನನಗೆಂತೂ ಗೌರ್ಮೆಂಟ್ ಸೀಲ್ ಐತಿ ಅನ್ನೋದು ಗೊತ್ತಾಯಿತು ಅವಾಗ ನಮ್ಮ ಬ್ರದರ್ ಫೋನ್ ಮಾಡಿ ಕರ್ಕೊಂಬಂದೆ ಮತ್ತೆ ನಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರ್ಕೊಂಬಂದು ತೋರಿಸಿದ ಮೇಲೆ ನಮ್ಮ ಬ್ರದರು ಅದಕ್ಕೆ ಒಂದು ತುಟಿ ಏನಿಲ್ಲ ದುಡ್ಡು ಹಾಕಕ್ಕೆ ಹಂಗೆ ಹಾಕೇ ಬಿಟ್ರು ಕಳಿಸಪ್ಪ ಅಂತೇಳಿ ಹೌದಲ್ರಿ ಮತ್ತೆ ಹೌದು ಸರ್ ಹೌದು ಮತ್ತೆ ಆದ್ರಿಂದ ಸ್ಪ್ರೇ ಮಾಡೋದು ಒಂದು 2-3 ಲೇಟ್ ಆಯಿತು ಇವರು ಕೊಟ್ಟಿದ ಪ್ರಕಾರ ಅಂದ್ರೆ ಅದು ನಂಗೆ ಲೇಬರ ಸಿಗಲಿಲ್ಲ ರೀ ಟೈಮಿಗೆ ಬರೋ ಡೈಲಿ ಜನ ಒಂದು 4 ದಿವಸ ಕೈ ಕೊಟ್ಬಿಟ್ರು ಈ ಹಟ್ಟಿ ಹಬ್ಬ ಬಂದು ಬರ್ತಾವಲ್ರಿ ಮನೆ ಹೋರಿಗಳು ಹಬ್ಬ ಅಲ್ಲಿ ಕೈ ಕೊಡೋನ್ಬಿಟ್ರೆ ನನಗೆ ಆ ದಿವಸ ಹೇಳಿದೆ ನೋಡಿರಿ ನಂಗೆ ಹೋರಿ ಹಬ್ಬ ಮಾಡ ಅಂತಾರೆ ಅವರು ಕಡೆ ನಾನ ಮಾಡ್ತೀನಿ 2 ದಿವಸ ಅಂತ ನಾನ ಮಾಡಿದೆ ಕಡೆ ಇಬ್ಬರೇ ಏನಾಗಲ್ಲ ಬೆಳಿಗ್ಗೆ ದೌಡ್ ಬರ್ತಿದ್ದೆ 12 ಮಾಡ್ತಿದ್ದೆ ಮತ್ತೆ ಮನೆಗೆ ಹೋಗಿ ಮಲ್ಕಂತಿದ್ದೆ 3 ಗಂಟೆಗೆ ಬರ್ತಿದ್ದೆ 6 ಈಗೇನು ಒಟ್ಟಾರೆ ನಿಮ್ಮ ಖುಷಿಗೆ ತಂದಿದೆಯ ಔಷಧಿ ನಮಗೇನು ಅದು ನಷ್ಟ ಅಂತ ಅನಿಸಿಲ್ಲ ಖುಷಿಯಾಗಿದೆ ಖುಷಿಯಾಗಿದೆ ಬಿಡ್ರಿ ನಂಗೆ ಚೆನ್ನಾಗೂ ಬಂದಿದೆ ನಷ್ಟ ಅನಿಸಿಲ್ಲ ನೀವು ಕೊಟ್ಟಿದ್ದು ನಷ್ಟಪ್ಪ ನಂಗೆ ಅಂತ ಏನು ಅನಿಸಿಲ್ಲ ನಂಗೆ ಚೆನ್ನಾಗಿದೆ ಕಟಿಂಗ್ ಸಮೇತ ಮಾಡ್ಸೇನ್ರಿ ಎಣ್ಣೆ ತಗೊಂಡು ಎಲ್ಲಾ ಗಿಡದಲ್ಲಿ ಹುಸಿಗೊನೆ ಇದೆ ಅಂತ ಮಾಡಿ ಹೊರ ಹಾಕ್ಸಿದ್ರೆ ಮತ್ತ ನಾನು ಇಷ್ಟು ಹೆಲ್ತ್ ಇದೆ ಇದ್ರಲ್ಲಿ ಗಿಡದಲ್ಲಿ ಈ ಏಜ್ ಗಿಡದಲ್ಲಿ ಈ ಫಸ್ಟ್ ಇನ್ ಗೊನೆ ಸೆಕೆಂಡ್ ಗೊನೆ ಮಾತ್ರ ಯಾವ್ದೇ ಕಾರಣಕ್ಕೂ ಕಾಯಿ ಹಿಡಿಯಲ್ಲ ಹಿಡಿಯಲ್ಲಲ್ರಿ ಹಿಡಿಯೋದು ನಿಮ್ದು ಹಿಡ್ದಿದೆ ನೋಡಿ ಒಂದು ಗೊನೆ ಹೋಸಲ ಐತ್ರಿ ಅದು ತೆಗಿದೆ ಎಲ್ಲ ಡ್ರಾಪಿಂಗ್ ಆಗಿ ಅದ ಹಂಗೆ ಒಣಗೋಗ್ಬಿಡುತ್ತೆ ಹೋಸಲ ಬಾ ತೆಗ್ದೇನ್ರಿ ಕಟಿಂಗ್ ಮಾಡ್ಸಿ ನಾವನ್ನೆಲ್ಲ ಕಟ್ ಮಾಡಿಸಿ ಎಷ್ಟು ವರ್ಷದ ಗಿಡ ಇದು ಇದು 4 ವರ್ಷ 8 ತಿಂಗಳು ರೀ 4 ವರ್ಷ 8 ತಿಂಗಳು ಓಕೆ ಸರಿ ಈಗ ಎಷ್ಟು 2 ಲಕ್ಷ ಕೊಟ್ಟಿದ್ದೀರಾ ಇದಕ್ಕೆ 10,000 ಕಮ್ಮಿ 2 ಲಕ್ಷ ಓಕೆ ಓಕೆ 1.90 ಕೊಟ್ಟಿದ್ದಾರೆ ಆ ತೂಕಕ್ಕಾದ್ರೂ ಕೊಡ್ರಿ ನಮ್ಗೆ ಲಾಸ್ಟಿಗೆ ಅಂತ ಹೇಳಿ ಅಮೌಂಟ್ ಕೊಟ್ಟಿದ್ದೆ